ರಾಜಿ, ಏನ್ ಆಸೆ ತೋರ್ಸಿ ಕರ್ಕೊಂಡ್ ಬಂದೆ ನಿಮ್ ಮಾವನ್ನ? ನಿಮ್ ಚಿತ್ರ ಬರ್ತೀವಿ ಅಂತ ಕರ್ಕೊಂಡ್ ಬಂದೆ. ನಿಮ್ ಮಾವಂಗೆ ದುಡ್ಡು ಕಾಸು ಏನಾದ್ರು ಕೊಡ್ಬೇಕಾ? ಸಿಕ್ಕಾಪಟ್ಟೆ ಸ್ವಾಭಿಮಾನಿ ಸರ್, ಯಾರು ದುಡ್ಡು ಕೊಟ್ಟರು ಇಸ್ಕೊಳ್ಳೋದಿಲ್ಲ, ಅವನು ಯಾರಿಗೂ ಕೊಡೋದಿಲ್ಲ. ಇವ್ರ ಹೆಸರೇನು? ಇವ್ರ ಹೆಸರು ನಾಯಿ ಸೀನಪ್ಪ. ಸೀನಪ್ಪ ಓಕೆ, ಈ ನಾಯಿ ಯಾಕೆ? ಬೇಕರಿಲಿ ರಾತ್ರಿ ಹೊತ್ತು ಉಳಿಯೋ ಪಪ್ಸು ಬನ್ನು ಎಲ್ಲ ತಗೊಂಡೋಗಿ ಬೀದಿ ನಾಯಿಗಳಿಗೆ ಹಾಕ್ತಾರೆ, ಅದಕ್ಕೆ ಜನ ಇಟ್ಟಿರೋ ಹೆಸರು. ಸುಮಾರು ವರ್ಷಗಳಿಂದ ಅನಾಥ ಶವಗಳನ್ನ ಮನ್ ಮಾಡ್ತಾರೆ ಸರ್. ಇಲ್ಲಿವರೆಗೂ ಒಂದು 20,000 ಶವಗಳಿಗೆ ಮುಕ್ತಿ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಕೆಲಸ, ಇಂಥವ್ರು ಸಮಾಜಕ್ಕೆ ಬೇಕು. ಯಾವಾಗ್ಲಿಂದ ಶುರು ಮಾಡಿದ್ರು ಇದನ್ನ? ಇವ್ರು ಮೊದಲು ಮಾರುತಿ ಟೂರಿಂಗ್ ಟಾಕೀಸ್ ಅಲ್ಲಿ ಪೋಸ್ಟರ್ ಅನ್ಸೋದು, ಟಿಕೆಟ್ ಹರಿಯೋ ಕೆಲಸ ಮಾಡ್ತಿದ್ರು. ಅವಾಗ ಇವ್ರದೊಂದು ಪ್ರೇಮಕತೆ ಶುರುವಾಯಿತು. ಮಿಠಾಯಿ ಮಾರೋ ಭೋಜನ ಮಗಳು ಸಾವಿತ್ರಿ ಅನ್ನೋ ಹುಡುಗಿನ ತುಂಬಾ ಪ್ರೀತಿಸಿದ್ರು. ಊರಿಗಿದ್ದಿದ್ದು ಅದೊಂದೇ ಟೆಂಟು, ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿ ಅವಳಿಗೋಸ್ಕರ ಕಾಯ್ತಾ ಇದ್ರು. ಅಣ್ಣವ್ರ ಸಿನಿಮಾ ಟಿಕೆಟ್ ಕೊಡಮ್ಮ. ಒಂದಿನ ಸಾವಿತ್ರಿ ಬಂದ್ಲು. ಸಾವಿತ್ರಿ ಫುಲ್ ಖುಷಿಯಾಗಿ ಟಿಕೆಟ್ ಹರ್ಕೊಟ್ರು. ಅವಳನ್ನ ಬ್ಯಾಟ್ರಿ ಹಾಕ್ಸಿ ಕೂರ್ಸಿ ಕಳ್ಳೆಪುರಿ ತಂದ್ಕೊಟ್ರು. ಪ್ರೇಮ ಬೆಳೀತು, ಕನಸು ಕಂಡ್ರು. ಸ್ವೀಟ್ ಕಂಡ್ರೆ ಆಗದಿರೋ ನಾಯಿಸಿನಪ್ಪನಿಗೆ ಲಾಡು ತಿನ್ಸಿದ್ಲು. ಪ್ರೇಮದ ಸಂಕೇತವಾಗಿ ಅವಳಿಗೊಂದು ನಾಯಿ ಮರಿ ಕೊಟ್ರು. ಅವರಿಬ್ರು ಆ ನಾಯಿ ಮರಿ ಜೊತೆ ಸುಖವಾಗಿದ್ರು. ಆ ಹುಡುಗಿನ ಕರ್ಕೊಂಡೋಗಿ ಪಿಕ್ಚರ್ ಹೆಂಗ್ ಬಿಡ್ತಾರೆ ಅಂತ ತೋರಿಸಿದ್ರು. ಅವತ್ತು ಅವಳಿಗೆ ಗಿಫ್ಟ್ ಕೊಡಕ್ ಹೋದ್ರು, ಕಾಲ್ಗೆಜ್ಜೆ ನವಿಲ್ಗರಿ. ಅವಳು ಯಾಕೋ ತಗೊಳ್ಳಿಲ್ಲ. ಅದಾದ್ಮೇಲೆ ಸುಮಾರು ದಿನ ಸಾವಿತ್ರಿ ಬರಲೇ ಇಲ್ಲ. ಆ ಟೆಂಟ್ಗೆ ಕಸ್ತೂರಿ ನಿವಾಸ ಸಿನಿಮಾ ಬಂದಾಗ ಸಾವಿತ್ರಿ ಮದುವೆ ಆಗಿ ಗಂಡನ ಜೊತೆ ಬಂದ್ಲು. ಸಿನಿಮಾ ಮನೆ ಎದೆ ಹೊಡೆದೋಯ್ತು. ಆಡಿಸಿದಾತ ಬೇಸರ ಮೂಡಿ ಸಿನಿಮಾ ಮನೆ ಬದುಕಲ್ಲಿ ಪ್ರೀತಿ ಮೋಸ ನಡೆದೋಯ್ತು. ಅವಳು ಇನ್ನೊಂದು ದಿನ ಬಂದು ನಾಯಿಮರಿನ ವಾಪಸ್ ಕೊಟ್ಟು. ಪಾಪ ಆ ನಾಯಿಮರಿನ ಒಂದಿನ ಲಾರಿಗೆ ಸಿಕ್ಕಿ ಸತ್ತೋಯ್ತು. ಅದಾದ್ಮೇಲೆ ಒಂಟಿ ಆಗಿರೋನು ಸುಮಾರು ದಿನ ಆದ್ಮೇಲೆ ನಾನೇ ಕಟ್ಟಾಯ್ತು. ಹಿಮಾಲಯದ ತನಕ ದೇವ್ರನ್ನ ಹುಡ್ಕೊಂಡು ಹೋದ ಅಂದ್ರು. ದೇವ್ರ ನೋಡಕ್ಕೆ ಅಂತ ಹೋದವನು ದೇವ್ ತರ ಹಾಕೋದ. ಅವತ್ತಿಂದ ಯಾರ ಹತ್ರನೂ ಮಾತಾಡಲ್ಲ. ರಸ್ತೆಲ್ ಬಿದ್ದಿರೋ ನಾಯಿ ಕಾಗೆ ಆ ಥರದ್ದೇನೇ ಇದ್ರು ತಂದು ಮನ್ ಮಾಡ್ತಿದ್ದ. ಕೊನೆಗೆ ಮನುಷ್ಯನ ಮನ್ ಮಾಡಕ್ಕೆ ಶುರು ಮಾಡ್ದ. ಸರ್ಕಾರದವ್ರು ಇವನಿಗೆ ಸಂಸ್ಕಾರ ರತ್ನ ಅಂತ ಅಭಿವೃದ್ಧಿ ಕೊಟ್ಟಿದ್ದಾರೆ. ಇದು ನಮ್ಮ ಮಾಮನ ಕತೆ. ಇದೇ ಕೊನೆ, ನಾನು ನಿನ್ ಯಾವತ್ತೂ ಮಾತಾಡಿಸ್ಬೇಡ. ಯಾಕೋ ನಗ್ತಾ ಇದೀಯಾ? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಾವಿನ್ ಮೊದ್ಲಿನ ತರಾನೇ ಇರೋಣ. ಮೊದ್ಲಿನ ತರಾನೇ ಅಂದ್ರೆ ಆದಿ ಮನೆಯವರ ತರ ಎಲೆ ಕಟ್ಕೊಂಡು? ರಾಜಿ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಏನಾಯ್ತು ನಿಂಗೆ? ನಂಗೆ ಗೊತ್ತಿಲ್ಲ ಕಣೋ, ಯಾಕೋ ಭಯ ಆಗ್ತಾ ಇದೆ. ನಂಗೆ ಗೊತ್ತಿಲ್ದಿರ ನಾ ಯಾರು ತಪ್ಪು ಮಾಡ್ದ? ನಾವು ಸೇರೋದ್ ಬೇಡ. ಯಾಕೆ ಮಂದಿ ಯಾರಾದ್ರೂ ಬೈದ್ರ? ಸಮಾಧಾನ ಮಾಡ್ಬೇಡ ರಾಜಿ, ಸಮಾಧಾನ ಮಾಡೋದಿಂದನೇ ಒಬ್ರು ಇನ್ನೊಬ್ರಿಗೆ ಅರ್ಥ ಆಗೋದು, ಅರ್ಥ ಆಗಿ ಪ್ರೀತಿ ಜಾಸ್ತಿ ಆಗೋದು ಗೊತ್ತಾ? ನಿಮ್ ಅಣ್ಣ ಯಾರು ಬೈದ್ನ? ನಿನ್ ಕೋರ್ಸ್ ಮುಗಿದ್ಯಾ ಅವಾಗ? 2 ವರ್ಷ ಕೋರ್ಸ್ ಮುಗಿದ್ಮೇಲೆ ಏನ್ ಮಾಡ್ತೀಯಾ? ಕೆಲ್ಸಕ್ಕೆ ಸೇರ್ಕೊಂತೀನಿ. ಆ ಕೆಲ್ಸ ಇವಾಗ್ಲೇ ಮಾಡ್ಬೋದಲ್ಲ. ಯಾಕೆ ಏನೋ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಹೋಗ, ನಾನು ಬರ್ತೀನಿ. ನಮ್ಮಿ ಮಳೆ ಬರ್ತದೆ. ಇಲ್ಲೇ ತಾಯಿ, ನಾನು ನಿನ್ನ ಯಾವತ್ತು ಬರಲ್ಲ ಹೇಳ್ತಾ ಇದ್ದೇನೆ. ನಿನ್ ಮೀಟ್ ಮಾಡಕ್ ಬರಲ್ಲ. ಏನಾಯ್ತು ಅವಳಿಗೆ ರಾಜಿ? ಅವಳಿಗೆ ಅವಾಗವಾಗ ದವಾ ಬರುತ್ತೆ. ನೀನು ಅವಳು ಸಿಕ್ಕಾಪಟ್ಟೆ ಕ್ಲೋಸು, ನಿನ್ನ ಹತ್ರ ಪಂಗಿರ್ಬೇಕಲ್ಲ. ಮದ್ವೆ ಆದ ಜಾತಕ ಯಾಕೆ ತೋರಿಸ್ಬೇಕು ಅಂತ ಕೇಳಿದ್ಲು. ಯಾಕೆ ಅಂತ ಕೇಳಿದೆ, ಏನು ಹೇಳಿಲ್ಲಪ್ಪ. ಓಹೋ, ಜಾತಕದ ಮ್ಯಾಟ್ರ ಇದ್ಯಾಕೆ ಹಿಂಗ್ ಕೂತಿದ್ಯಾ? ಏನಾಗಿದೆ ನಿಂಗೆ? ತಿಕ್ಲೋ ಹಿಡಿ. ಬೇಡ. ಅದ್ಯಾಕೆ ಹಿಂಗಾಡ್ತೀಯಾ? ಒಂತುತ್ತು ತಿನ್ನು. ಹಿಂಗೆಲ್ಲ ಮಾಡಿದ್ರೆ ನಾನು ಸತ್ತೋಗ್ತೀನಿ ರಾಜಿ. ಹೌದಾ? ಸಾಯಿ, ಸಾಯಕ್ ಮುಂಚೆ ಇದೊಂದು ಅಗಳು ತಿನ್ಬಿಟ್ಟು ಸತ್ತೋಗು. ಯಾಕೆ ಕಳ್ತಿದ್ದೆ ನಮಗೆ? ಏನಾಯ್ತೀಗ? ಬಾ. ಎಲ್ಲಿಗಮ್ಮ? ನಮ್ಮ ಅಣ್ಣನ ಹತ್ರ ಬಂದು ನಮ್ಮ ವಿಷಯ ಮಾತಾಡು. ಈಗೇನೆ ಅರ್ಜೆಂಟು? ಯಾವಾಗ ಅಂತ ಡಿಸೈಡ್ ಮಾಡೋ. ತಲೆ ತಿನ್ಬೇಡ ನಮಗೆ ಪ್ಲೀಸ್. ರಾಜಿ, ನನ್ನ ಹತ್ರ ಒಂದು ಕೇಳ್ತೀನಿ ಇಲ್ಲ ಅನ್ಬಾರ್ದು. ಏನ್ ನಿಂದು? ನನ್ಗೊಂದು ಮುತ್ತು ಬೇಕು. ಮುತ್ತಂದ್ರೆ ತುಟಿಲಿ ರಕ್ತ ಬರ್ಬೇಕು. ಲೂಸೇ ನಾನು. ಎಲ್ರು ಕೇಳ್ಬೇಕು ಏನಾಯ್ತು ನನ್ ತುಟಿಗೆ ಅಂತ. ಆಗ ನಾನು ಎಲ್ರಿಗೂ ಒಂದೊಂದು ಸುಳ್ಳು ಹೇಳ್ಬೇಕು. ಏ ಪ್ಲೀಸ್ ಕಣೋ ರಾಜಿ, ಪ್ಲೀಸ್ ಪ್ಲೀಸ್ ಕೊಡೋ ಒಂದ್ಸಲ ರಾಜಿ.
ನೋಡ ರಕ್ತ ಬಂದ್ಬಿಡ್ತು. ನಮ್ಮಿ ಒಂದ್ ನಿಮಿಷ ನಿಂತ್ಕೊಳ್ಳೆ. ಏನಾಯ್ತು ತುಟಿಗೆ? ಯಾಕೆ ಯಾಕೆ ನಗ್ತಿದ್ಯಾ? ಕೇಳ್ ಕೇಳ್ ಕೇಳು. ಏನಾಯ್ತು? ಏನಿಲ್ಲ. ಹೇಳಪ್ಪ ಕಂದ, ಏನಾಯ್ತು? ಅಡ್ಡಿಚ್ಚೋಡ್ಬಿಡ್ತೇನೆ ಅಜ್ಜಿ. ಏನಾಯ್ತು ತುಟಿ? ಏನಾಯ್ತು? ದುಂಬಿ ಕಚ್ಬಿಡ್ತ ಅಜ್ಜಿ. ಅಯ್ಯೋ, ದುಂಬಿನೋ ಕಾಗೇನೋ, ಇದಕ್ ಮೊದ್ಲು ಔಷಧಿ ಹಚ್ಚೋ, ಇಲ್ಲ ಅಂದ್ರೆ ಸೆಪ್ಟಿಕ್ ಆಗ್ಬಿಡುತ್ತೆ ಕಣ. ಔಷಧಿ ಹಚ್ಚೋ. ಹಾಯ್. ಏನೇ, ಎಲ್ಲೋಗಿದ್ದೆ ಇಷ್ಟ ದಿವ್ಸ? ಫುಲ್ ಬಿಸಿ ಯು ಸಿ. ರಾಜು, ಏನ್ ಮಾಡ್ಕೊಂಡಿದ್ಯಾ ತುಟಿ? ಯಾಕೆ ನಗ್ತಿದ್ಯಾ? ವಿಷಯ ಬೇರೆ ಏನೋ ಇದೆ. ಹೇಳೋ ವಿಷಯನ. ಏನ್ ನಾಯಿ ಕಚ್ಚಿದಂಗ ಆಡ್ತಾ ಇದ್ಯಾ? ವಿಷಯ ಏನು ಹೇಳೋ. ನಮನ, ನೀನು ಮುಂದಿನ ಸಾರಿ ಬರುವಾಗ ಸೀರೆ ಉಟ್ಕೊಂಡ್ ಬರ್ಬೇಕು. ನಾನ್ ನೀನ್ ಹೇಗ್ ಕಾಣ್ತೀಯ ಅಂತ ನೋಡಿ. ಈ ಮೆಂಟ್ಲಕ್ ಸೀರೆ ಬರ ಕೇಳು. ನೀವ್ ಒಳ್ಳೆ ಏನ ತುಟಿಗೆ? ಏನ್ ಕೇಳಿದ್ರು ಮಾತಾಡ್ಬೇಡ. ಮೂಗಂತಂದ ನಿನಗೆ ಅಡಿಗೆ ಮಾಡಕ್ ಬರುತ್ತಾ? ಬರಲ್ಲ ಅಜ್ಜಿ. ಏ, ನಾಳೆ ಮದ್ವೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡು. ನಾಲ್ಕ್ ದಿನ ನಮ್ಮ ಮನೇಲಿ ಇದ್ದು ಪದ್ಮ ಹತ್ರ ಅಡಿಗೆ ಮಾಡಕ್ ಕಲ್ತ್ಕೊಳ್ಳಮ್ಮ. ನಾಲ್ಕ್ ದಿನ ಏನಜ್ಜಿ, ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀನಿ. ನೀನ್ ಯಾಕಿದ್ದೆ ಅಲ್ಲಿ? ನಾನ್ ನಿನ್ ಜೊತೆನ ಇರ್ತೀನಿ, ನಮ್ ಪ್ರೀತಿ ಅಜ್ಜಿ ಜೊತೆ ಇರ್ತೀನಿ ಅಲ್ವಾ? ನಮ್ ಮನೆಗ್ ಬರ್ಬೇಡ್ವೆ ನೀನು? ಸೂಪರ್ ಜೊತೆ ಹೊಡೆ ಅಲ್ಲ. ಸಾರಿ. ರೀ, ನಿಮ್ ಕಾಫಿ ಮಾಡ್ಕೊಡ್ಲಾ? ತರ್ಲೆ, ಬರ ಸುಮ್ನೆ. ರಾಜಿ, ನಿನ್ನ ರೀ ಅಂತ ಕರೀಲೋ ಇಲ್ಲ ಏನು ಅಂದ್ರೆ ಅಂತ ಕರೀಲೋ? ಇಷ್ಟ ಬಂದ ಕರೀವಂತೆ. ಮೊದ್ಲು ಕೈತಗೆ ಚುಕ್ಕಿ ಬಂದ್ರೆ ನೋಡ್ತಾಳೆ. ಲೋಫರ್ ಅಂತ ಕರೀಲ? ಗುದ್ರೆ ಕಿತ್ತೋಗಕ್ ಮಕಾಮುತಿ ಅಲ್ಲ. ಸಾರಿ ಕಣೋ, ನೋವಾಗ್ತಾ ಇದ್ಯಾ? ಸುಮ್ನಿರ, ಮಾಡೋ ನೋಟ್ ಕೇಳ್ತಾ ತಿರ್ಗ. ಸಾರಿ. ಆಯ್ತು. ನಿಮ್ ಮನೇಲಿ ಎಲ್ಲಾರ್ಗೂ ನಮ್ ವಿಷಯ ಗೊತ್ತಾ? ಎಲ್ರಿಗೂ ಗೊತ್ತು, ಅಣ್ಣಂಗ್ ಗೊತ್ತಿಲ್ಲ. ಹೇಳ್ತೀನಿ. ಓಕೆ, ಹಂಗಾರ್ ನಾ ಹೊರಡ್ಲ. ಬಾಯ್ ಬಾಯ್. ಛೀ, ಕಾಫಿ ಕುಡಿತೀಯಾ? ಇಲ್ಲಪ್ಪ, ಬಾಯ್ ಬಾಯ್. ತಗೊಳ. ಥ್ಯಾಂಕ್ ಯು. ರಾಜಿ, ನಮ್ಮನ್ನ ಇಷ್ಟಪಡ್ತೀಯಾ? ನಿಮ್ ಅಣ್ಣ ಆಗಿದ್ದಕ್ಕೆ ಬರೀ ಕಪಾಳಕ್ ಹೊಡ್ದ, ನಾನಾಗಿದ್ದಿದ್ರೆ ಹೋಗ್ಲಿ ಬಿಡಲೆ. ಹೊಡೆದಿದ್ ನಮ್ಮಣ್ಣ ಹೊಡ್ಸ್ಕೊಂಡಿದ್ ನಾನು, ನಿನಗೆ ನೋವು. ನಮ್ಮ ಅಣ್ಣಂಗೆ ನಮ್ಮಿಬ್ರು ವಿಷಯನೂ ಹೇಳಿದೀನಿ, ಈಗ ನೀನ್ ಬಂದ್ ಮಾತಾಡ್ಬೇಕಷ್ಟೇ. ರಾಜಿ, ನಮ್ಮ ಅಣ್ಣನ್ ಹೆಂಗಾದ್ರೂ ಮಾಡು, ಒಪ್ಸು. ಅಲ್ಲ ನಮೇ, ಒಪ್ಸು ಒಪ್ಸು ಅಂತ ಎಲ್ಲ ನನ್ ತಲೆ ಮೇಲೆ ಹಾಕಿದ್ರೆ ನಾವಿಬ್ರು ಸೇರ್ ಮಾಡ್ಬೇಕಾದ್ರೆ ಕೆಲ್ಸ ತಾನೆ ಅದು? ನನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳೋ. ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನಮ್ಮ ಅಣ್ಣನ್ನ ನನ್ನ ನೋಡ್ಕೊಂಡಿದ್ದೆ ನಮ್ಮ ಮಾವನ್ ಕಡೆಯವರು. ಈಗ ಅವ್ರ ಕಡೆಯವ್ರಿಗೆ ನನ್ನ ಗಂಟ ಹಾಕ್ಬೇಕು ಅಂತಿದ್ದಾರೆ, ನಾನ್ ಏನ್ ಮಾಡ್ಲಿ ಹೇಳೋ? ನೀನ್ ಏನ್ ಡಿಸೈಡ್ ಮಾಡ್ಕೊಂಡಿದ್ಯಾ? ನಮಗ್ ಮಾತಾಡೋ ದೊಡ್ಡ ವಿಷಯ ಅಲ್ಲ, ನಾನ್ ಇವಾಗ ಅದಕ್ಕೆ ರೆಡಿ ಇಲ್ಲ ಆಯ್ತಾ? ನಾನ್ ಬೇಕು ಅಂದ್ರೆ ನೀನ್ ಬಾ, ನಿನ್ ಜೊತೆ ಬರಕ್ ನಾ ರೆಡಿ ಇದೀನಿ. ನಮೇ, ತಪ್ಪು ನಂದೆ, ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ, ಗೆಸ್ ಕೂಡ ಮಾಡಿರ್ಲಿಲ್ಲ. ನನಗೆ ಇವಳಿಗಿಂತ ಜಾಸ್ತಿ ನಿನ್ ಮೇಲೆ ನಂಬಿಕೆ ಇತ್ತು. ಏನಾಯ್ತು? ಫ್ರೆಂಡ್ ತಂಗಿ ಸುಲಭವಾಗಿ ಬುಟ್ಟಿಗೆ ಹಾಕೋಬಹುದು ಅಂತ ಪ್ಲಾನ್ ಮಾಡಿದ್ಯಲ್ವಾ? ಇದೇ ಕೆಲಸನ ನಾನು ನಿಮ್ಮನೆಗೆ ಬಂದು ನಿಮ್ಮನೆ ಹೆಣ್ಮಗಳ ಮೇಲೆ ಕಣ್ಣು ಹಾಕಿದ್ದಿದ್ರೆ ನಿನಗೆ ಹೇಗೆ ಅನಿಸ್ತಾ ಇತ್ತು? ಹಾ, ನೀನು ಮಾಡಿದ ತಪ್ಪಲ್ವಾ? ಯಾರು ಮಾಡಿದಾರ, ತಪ್ಪೇನು ಮಾಡಿಲ್ಲ. ಕೋರ್ಸ್ ಮುಗಿದ್ಮೇಲೆ ಹೇಳೋಣ ಅನ್ಕೊಂಡೆ ಅಷ್ಟರಲ್ಲಿ. ಈಗೇನು ಒಪ್ತೀಯೋ ಇಲ್ವೋ? ಏನು ರೌಡಿಸಮ್ಮ, ಏನು ಮಾಡ್ತೀಯ? ನಿನ್ನ ಗ್ಯಾಂಗೆ ಅಂಥದ್ದು ಹೆಣ ಕುಯ್ಯೋರು, ಮಣ್ಣು ಮಾಡೋರು, ಗುಡುಕರು. ಕಲ್ಚರ್ ಕಲ್ಚರ್ ಇರಬೇಕು. ಮೊದಲು ನಿಮ್ಮ ಮನೆಯವ್ರು ನೆಟ್ಗಿದ್ರೆ ತಾನೆ? ಏಯ್, ಮನೆಯವ್ರ ಬಗ್ಗೆ ಸ್ನೇಹಿತರ ಬಗ್ಗೆ ಮಾತು ಬೇಡ, ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಏನೋ ಮಾಡ್ತೀಯ, ಏನು ಹೊಡಿತೀಯ? ಎಲ್ಲಿವರೆಗೂ ಬಂದಿದೆ ನಿಮ್ಮ ಸಂಬಂಧ? ತೀರಾ ಡಾಕ್ಟರ್ ಹತ್ರ ಹೋಗಿ ಕೈ ಮುಗಿದು ನಮ್ಮ ಮಾನ ಮರ್ಯಾದೆ ಕಾಪಾಡಿ. ಅಲ್ಕೋ ನನ್ನ ಮಗನ. ಸುಮ್ಮಿರು ಬಾ. ನಮ್ ರೋಡ್ ಕಡೆ ಬಂದ್ರೆ ನಿನ್ ಕೈ ಕಾಲು ಕತ್ತಲ್ ತಗ್ಬಿಡ್ತೀನಿ. ಇನ್ನು ನಾನೇನು ಅಂತ ಗೊತ್ತಿಲ್ಲ ನಿಂಗೆ, ಗೊತ್ತಿರಲಿಲ್ಲ, ಸುಮ್ಮನೆ ಬಾಣ.
ಸ್ವಾಗತಕ್ಕೆ. ಹಾಯ್ ಕಲ್ಯಾಣಿ. ರಾಜಿ ಇದ್ದಾನಾ? ಹಾ, ಒಳಗಡೆ ಇದ್ದಾನೆ, ಹೋಗು. ಸರಿ. ಏ ರಾಜಿ, ರಾಜಿ ಕೂತ್ಕೋ ಕಲ್ಯಾಣಿ. ಯಾಕೋ ಎರಡು ದಿನದಿಂದ ಕಾಲೇಜಿಗೆ ಬಂದಿಲ್ಲ? ಯಾಕೋ ಮೂಡ ಇಲ್ಲ. ಹೇಳ್ಬೇಡ, ನಮ್ಮನೆ ಎಲ್ಲ ಹೇಳುದು ನನಗೆ. ಅವ್ರ ಅಣ್ಣನ ಯಾಕೋ ಹೊಡಿಯಕ್ಕೋದೆ? ಅವ್ನು ಮಾತಾಡಿದ ಮಾತಿಗೆ ಎಷ್ಟೋ ಕೋಪ ನಿನಗೆ. ಎಲ್ಲರ ಮೇಲೂ ಎಗರಾಡ್ತಿರ್ತೀಯ. ಸರಿ, ನಮ್ಮನ್ನ ಹೋಗಿ ಮೀಟ್ ಮಾಡ್ಬೇಕಂತೆ. ಅವಳನ್ನ ಮೀಟ್ ಮಾಡಿದಾಗ ಹೀಗೆ ಅವಳ ಮೇಲೂ ಎಗರಾಡ್ಬೇಡ. ಮೊದ್ಲೇ ಅಪ್ಸೆಟ್ ಆಗಿದ್ದಾಳೆ. ಆದ್ರೆ ಅವ್ರ ಅಣ್ಣನ ಹತ್ರ ಹೋಗಿ ಸಾರಿ ಕೇಳು. ಕಲ್ಯಾಣಿ, ನಾನು ಯಾರನ್ನೂ ಸಾರಿ ಗಿರಿ ಕೇಳಲ್ಲ. ಅವಳನ್ನ ಮೀಟ್ ಮಾಡ್ತೀನಿ. ಏನಿದು ನೀನ್ ಕೊಟ್ಟಿರೋ ಎಲ್ಲ ಗಿಫ್ಟ್ಸು? ರಾಜಿ, ಕೈಬಿಟ್ಟು ನನ್ನ ಮದ್ವೆಗೆ ಬರ್ಬೇಡ. ಕೊಡುವೆಯಾ ಗೆಳತಿ, ತಿರುಗಿ ಬರುವೆಯಾ?